ಇಂಡೋಪಾಕ್ ಮೊದಲ ಕ್ರಿಕೆಟ್ ಟೆಸ್ಟ್ಗೆ ದೆಹಲಿಯ ಫಿರೋಜ್ ಶಾ ಕೋಟ್ಲಾ ಕ್ರೀಡಾಂಗಣ ಸಜ್ಜಾಗಿದೆ. ಟೀಂ ಇಂಡಿಯಾದ ನೂತನ ನಾಯಕ ಅನಿಲ್ ಕುಂಬ್ಳೆ ಉತ್ತಮ ಪ್ರದರ್ಶನದ ತೋರುವ ವಿಶ್ವಾಸದಲ್ಲಿದ್ದಾರೆ. ಆದರೆ ಶ್ರೀಶಾಂತ್ ಮತ್ತು ಆರ್ಪಿ ಸಿಂಗ್ ಗಾಯಗೊಂಡಿರುವುದು ನೂತನ ನಾಯಕನ ಚಿಂತೆಗೆ ಕಾರಣವಾಗಿದೆ. ಯುವರಾಜ್ ಸಿಂಗ್ ಕೂಡ ನಾಳಿನ ಪಂದ್ಯದಲ್ಲಿ ಆಡುತ್ತಿಲ್ಲ. ಭಾರತ ಪಾಕಿಸ್ತಾನ ಟೆಸ್ಟ್ ಸರಣಿ ನಾಳೆ ಆರಂಭ. ಟೀಂ ಇಂಡಿಯಾಗೆ ಕನ್ನಡಿಗ ಅನಿಲ್ ಕುಂಬ್ಳೆ ನೂತನ ಸಾರಥಿ. ಹೀಗಾಗಿ ಸ್ಪಿನ್ ಮಾಂತ್ರಿಕ ಕುಂಬ್ಳೆ ಮೇಲೆಯೇ ಎಲ್ಲರ ಕಣ್ಣು. ಇದು ಅವರಿಗೆ ಸವಾಲು ಸಹ ಹೌದು. ಟೆಸ್ಟ್ ಸರಣಿ ಗೆದ್ದು ತಮ್ಮ ಸಾಮರ್ಥ್ಯ ತೋರಿಸಬೇಕಾದ ಒತ್ತಡ. ಆದರೆ ನೂತನ ಸಾರಥಿ ಕುಂಬ್ಳೆಗೆ ಮಾತ್ರ ಅತ್ಯುತ್ತಮ ಪ್ರದರ್ಶನ ತೋರುವ ವಿಶ್ವಾಸ, ಅದಮ್ಯ ಉತ್ಸಾಹ. ಮೊದಲ ಟೆಸ್ಟ್ ನಡೆಯುವ ದೆಹಲಿಯ ಫಿರೋಜ್ ಶಾ ಕೋಟ್ಲಾ ಮೈದಾನ ಕುಂಬ್ಳೆ ಪಾಲಿಗಂತೂ ಮರೆಯಲಾಗದ ಅಂಗಳ. ಯಾಕಂದ್ರೆ ಕುಂಬ್ಳೆ ಇನ್ನಿಂಗ್ಸ್ ಒಂದರಲ್ಲಿ ಎಲ್ಲಾ 10 ವಿಕೆಟ್ ಕಿತ್ತು ಸಾಧನೆ ಮಾಡಿದ್ದು ಇಲ್ಲೇ, ಅದು ಪಾಕಿಸ್ತಾನ ವಿರುದ್ಧವೇ. ಆದರೆ ಪಂದ್ಯ ಆರಂಭಕ್ಕೆ ಮುನ್ನವೇ ಟೀಂ ಇಂಡಿಯಾಗೆ ವಿಘ್ನ. ವೇಗಿಗಳಾದ ಆರ್ಪಿ ಸಿಂಗ್ ಮತ್ತು ಶ್ರೀಶಾಂತ್ ಗಾಯಗೊಂಡಿದ್ದಾರೆ. ಆದ್ದರಿಂದ ಈ ಪಂದ್ಯಕ್ಕೆ ಇಬ್ಬರೂ ಲಭ್ಯವಿಲ್ಲ. ಬದಲಿಗೆ ಮುನಾಫ್ ಪಟೇಲ್ ತಂಡಕ್ಕೆ ಸೇರ್ಪಡೆಯಾಗಿದ್ದಾರೆ. ಇಟಿವಿ ನ್ಯೂಸ್, ನವದೆಹಲಿ.